ಇನ್ನು ಮಾಜಿ ಸಚಿವ ವಿ ನಾಗೇಂದ್ರ ಅವರನ್ನ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಪ್ಪಿಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಅಂದ್ರೆ ಜಡ್ಜ್ ಆದೇಶವನ್ನ ಕೊಟ್ಟಿದ್ದಾರೆ. ಹೆಚ್ಚಿನ ವಿಚಾರಣೆ ಮಹಜರು ಮಾಡಬೇಕಾಗಿರೋ ಹಿನ್ನೆಲೆಯಲ್ಲಿ ಹಾಗೂ ಕೆಲ ಅಸ್ಪಷ್ಟ ಉತ್ತರಗಳಿಗೆ ಸ್ಪಷ್ಟತೆ ಕಂಡುಕೊಳ್ಬೇಕಾಗಿರೋದ್ರಿಂದ ಇಡಿ ಅಧಿಕಾರಿಗಳ ಮನವಿಯನ್ನ ಪುರಸ್ಕರಿಸಲಾಗಿದೆ. ಇನ್ಫ್ಯಾಕ್ಟ್ ಇಡಿ ಅಧಿಕಾರಿಗಳು ಕೇಳಿದ್ದು 14 ದಿನಗಳ ಕಾಲ ನಮಗೆ ಇವರು ವಶಕ್ಕೆ ಬೇಕು ಅಂತ, ಬಟ್ 6 ದಿನಗಳ ಕಾಲ ವಶಕ್ಕೆ ಕೊಟ್ಟು ಜಡ್ಜಿಗ ಆದೇಶವನ್ನ ಹೊರಡಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟಂತೆ, ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ನಿರೀಕ್ಷೆ ಮಾಡಿದಂತೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರು 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಳಪಡ್ತಾ ಇದ್ದಾರೆ. ಕಸ್ಟೋಡಿಯಲ್ ಇಂಟ್ರಾಗೇಷನ್ನ ಅಗತ್ಯತೆ ಇದರಲ್ಲಿ ಬಹಳ ಇರೋದ್ರಿಂದ ಹಾಗೂ ಸಚಿವರು ಆ ಟೈಮ್ನಲ್ಲಿ ಸಚಿವರು ಆಗಿದ್ದವರಿಂದ ಈ ಹಗರಣ ನಡೆದಿದೆ ಅನ್ನೋದು ಉಳಿದವರ ಮಾತಾಗಿದೆ. ಸೊ ಹೀಗಾಗಿ ಅನೇಕ ಪ್ರಶ್ನೆಗಳು, ಅನೇಕ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಇಂಟ್ರಾಗೇಷನ್ ಮಾಡಬೇಕಾಗಿರೋದ್ರಿಂದ, ಅದು ಕೂಡ ಕಸ್ಟಡಿ ಅವಧಿಯಲ್ಲೇ ಅದು ಸಾಧ್ಯ ಇರೋದ್ರಿಂದ, ಹಾಗೂ ಕೆಲ ಕ್ವೆಶ್ಚನಿಯರ್ಗಳಿಗೆ ಇನ್ನೂ ಕೂಡ ಉತ್ತರ ಕೊಡದೇ ಇರೋದ್ರಿಂದ 6 ದಿನಗಳ ಕಾಲ ನಾಗೇಂದ್ರ ಅವರು ಕಸ್ಟಡಿಗೆ ಒಳಪಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ಡ್ರಿಲ್ 6 ದಿನಗಳ ಕಾಲ ಈ ಮೂಲಕ ಕಂಟಿನ್ಯೂ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಇಡಿ ಕಸ್ಟಡಿಗೆ ಒಳಪಡೋದು, ಪರಪ್ರಗ್ರಹರ ಜೈಲ್ ಸೇರೋದು, ಇದೆಲ್ಲ ನಾಗೇಂದ್ರ ಅವರು ಹಿಂದೆನೆ ನೋಡ್ಬಿಟ್ಟಿದ್ದಾರೆ. ಪಕ್ಷೇತರ ಶಾಸಕ ಆಗಿದ್ದಾಗಲೇ ನೋಡ್ಬಿಟ್ಟಿದ್ದಾರೆ ಅವರು. CBI ಇಡಿ ಎಲ್ಲ ಆಗಲೇ ರೇಡ್ ಮಾಡಿತ್ತು, ಲೋಕಾಯುಕ್ತ ಸಂಸ್ಥೆ ಕೂಡ ಅವ್ರ ಮೇಲೆ ರೇಡ್ ಮಾಡಿತ್ತು. ಈಗ ಇಡಿಯಿಂದ ದಾಳಿ ನಂತರ ಬಂಧನ, ಮತ್ತೆ ಕಸ್ಟಡಿಗೆ 6 ದಿನಗಳ ಕಾಲ ಮಾಜಿ ಸಚಿವ ವಿ ನಾಗೇಂದ್ರ ಅವರು ಇಡಿ ಕಸ್ಟಡಿಗೆ ಒಳಪಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ಥಳ ಮಹಜರ್ ಮಾತ್ರ ಅಲ್ಲ, ಬ್ಯಾಂಕ್ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕಂಡುಕೊಳ್ಬೇಕು. ಆಮೇಲೆ ಏನೇ ಕೇಳಿದರೂ ಕೂಡ ನನಗೆ ಗೊತ್ತಿಲ್ಲ ಅಂತ ಮಾತ್ರ ಅರಿಕೆ ಉತ್ತರವನ್ನು ಕೊಟ್ಟು ಜಾರಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಇಡಿ ಅಧಿಕಾರಿಗಳ ಮುಂದೆ ಮಾಡಿದ್ರು. ಚಳ್ಳೆಹಣ್ಣು ತಿನ್ನಿಸಿದ್ರೆ ನಾವು ಒಪ್ಕೊಳ್ಳಲ್ಲ ಅಂತ ಹೇಳಿ ಇಡಿ ಅಧಿಕಾರಿಗಳು ಕೂಡ ಅರೆಸ್ಟ್ ಮಾಡಿ ಪ್ರೊಸೀಜರ್ ಪ್ರಕಾರ ವಶಕ್ಕೆ ಪಡೆದಿದ್ದಾರೆ. ಇಲ್ಲಿ ಕೂಡ ಅವರ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಆಗುತ್ತೆ. ಚಂದ್ರಶೇಖರನ್ ಆತ್ಮಹತ್ಯೆ ಕೇಸ್ನ ನಂತರ ಇಡೀ ಹಗರಣ ಬಯಲಿಗೆ ಬಂತು.